नमस्ते गेळेयरे, के एस एक्सेस एजुकेशन चैनल के निम्मेल्लरिगू स्वागत। नानिवत्तु कंप्यूटर शार्ट कीज़ बगे एक्सप्लेन माडबेकंत वीडियो माडिदिनि। नन्न वीडियो पूर्ति ए इंद जेड वरेगू अष्टु शार्ट कीज़ अन्नु नानु नोट माडिदिनि। इदरल्लि केलवोंदु अतियाद इंपार्टेंट मत्तु केलवोंदु नानु डीप आगि सर्च माडि नानु केलवोंदु वीडियो केलवोंदु शार्ट कीज़ गळन्नु नोट माडिदिनि। बन्नि गेळेयरे, वीडियो स्टार्ट माडोण। मोदलनेदागि कंट्रोले, कंट्रोले इदु ನೀವು ಸೆಲೆಕ್ಟ್ ಕಂಟ್ರೋಲ್ ಅಂದರೆ ಏನು? ಸೆಲೆಕ್ಟ್ ಮಾಡೋದು, ಸೆಲೆಕ್ಟ್ ಮಾಡೋದು, ಏನು ಸೆಲೆಕ್ಟ್ ಮಾಡೋದು, ಹೆಂಗೆ ಸೆಲೆಕ್ಟ್ ಮಾಡೋದು? ನೀವು ಕಂಟ್ರೋಲೇ ಅಂದರೆ ನೀವು ಯಾವುದೇ ಪ್ರೋಗ್ರಾಮಲ್ಲಿ ಟೈಪ್ ಮಾಡಿರ್ತಕ್ಕಂಥ ನಿಮ್ಮ ಈ ಮೇಲ್ ಅಥವಾ ಏನೇ ಆಗಿರಲಿ ಅದನ್ನು ಡೈರೆಕ್ಟಾಗಿ ಯಾವ ಎಲ್ಲ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಲ್ಲ, ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂಡು ರಿಲೇಟ್ ಆಗುತ್ತೆ, ಅದಕ್ಕೆ ಎಲ್ಲ ಟೈಮ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲೇ ಹೊಡಿತಾರೆ, ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಲ್ಲ. ಆಮೇಲೆ ನೆಕ್ಸ್ಟ್ ಬರೋದು ಕಂಟ್ರೋಲ್ ಬಿ. ಕಂಟ್ರೋಲ್ ಬಿ ಅಂದರೆ ನೀವು ಟೈಪ್ ಮಾಡಿರ್ತೀರ ಏನೋ, ಅದರಲ್ಲಿ ಲೆಟರ್ ಟೈಪ್ ಮಾಡಿರ್ತೀರ ಅಂದ್ಕೊಳ್ಳಿ, ಅದರಲ್ಲಿ ಹೆಡ್ಡಿಂಗನ್ನು ನೀವು ಬೋಲ್ಡ್ ಮಾಡೋದು ಮರ್ತಿರ್ತೀರ, ಆ ಹೆಡ್ಡಿಂಗನ್ನು ದಪ್ಪ ಅಕ್ಷರಲ್ಲಿ ಬರೆಯೋದನ್ನು ಮರ್ತಿರ್ತೀರ. ಅದಕ್ಕೆ ನೀವು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಬಿ ಹೊಡೆದ್ರೆ ಸಾಕು, ಆ ವರ್ಡು ಆ ಲೈನು ಬೋಲ್ಡ್ ಆಗುತ್ತೆ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಸಿ. ಕಂಟ್ರೋಲ್ ಸಿ ಅಂದರೆ ಎಲ್ಲರಿಗೂ ಕಾಮನ್ ಆಗುತ್ತಿದೆ, ಕಂಟ್ರೋಲ್ ಸಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಕಾಪಿ. ಕಾಪಿ ಕಾಪಿ ಅಂದರೆ ಏನು? ಆ ಒಂದು ಪ್ಲೇಸಿಂದ ಕಾಪಿ ಆಗುತ್ತೆ ಅಷ್ಟೇ, ಇಲ್ಲಿ ಇನ್ನೂ ಇರುತ್ತೆ, ಈ ಪ್ಲೇಸಿಂದ ಕಾಪಿ ಆಗಿ ಇಲ್ಲಿ ಬರುತ್ತೆ, ಇಲ್ಲಿನೂ ಬರುತ್ತೆ, ಇಲ್ಲಿನೂ ಇರುತ್ತೆ, ಎರಡು ಪ್ಲೇಸಲ್ಲಿ ಇರುತ್ತೆ ಕಾಪಿ. ಅದು ಬರೀ ಕಾಪಿ ಮಾಡೋದು, ಕಾಪಿ ಆಗಿರುತ್ತೆ ಅಷ್ಟೇ. ಕಾಪಿ ಏನೇನು ಕಾಪಿ ಮಾಡ್ಬೋದು? ನೀವು ಬರ್ತಿರ್ತಕ್ಕಂಥ ವರ್ಡು, ಲೆಟರು, ವೀಡಿಯೋ ಏನೇ ಆಗಿರಲಿ ಅದನ್ನು ಕಾಪಿ ಮಾಡಲು ಇದು ಯೂಸ್ ಮಾಡ್ತಾರೆ. ನೆಕ್ಸ್ಟು ನಾನು ಜಾಸ್ತಿ ಇಂಪಾರ್ಟೆಂಟ್ ಇರೋಂಥವು ಅಷ್ಟೇ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಒಳ್ಳೆ ಉಳಿಕೆಯಿರೋ ನೋಟ್ಸನ್ನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಎಫ್. ಯಾವುದೇ ಪ್ರೋಗ್ರಾಮ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ನಿಮ್ಗೆ ಏನು ಅಂತ ಗೊತ್ತಾಗಲಿಲ್ಲ, ಏನೂ ಗೊತ್ತಾಗಲಿಲ್ಲ ಅಂತ ಅಂದ್ಕೊಳ್ಳಿ, ಏನೂ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡು ಅದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಕಂಟ್ರೋಲ್ ಎಫನ್ನು ಟ್ಯಾಪ್ ಮಾಡಿದರೆ ಸಾಕು, ಸರ್ಚ್ ಬಾರ್ ಓಪನ್ ಆಗುತ್ತೆ, ಅಲ್ಲಿ ಫೈಂಡ್ ಮಾಡ್ಬೋದು ಏನು ನಿಮ್ಗೆ ತಿಳಿದಿಲ್ಲ, ಏನು ನಿಮ್ಗೆ ಈ ಫೋಲ್ಡರಲ್ಲಿ ಏನು ಸಿಗ್ತಿಲ್ಲ ಅಂದರೆ ಪರ್ಟಿಕ್ಯುಲರ್ ಫೋಲ್ಡರಲ್ಲಿ ಏನು ಸಿಗ್ತಿಲ್ಲ ಅದನ್ನು ನೀವು ನೋಡೋಕ್ಕೋಸ್ಕರ ಕಂಟ್ರೋಲ್ ಎಫ್ ಟ್ಯಾಪ್ ಮಾಡಿದರೆ ಸಾಕು, ಫೈಂಡ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸರ್ಚ್ ಮಾಡಿದರೆ ಸಾಕು, ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದು ಬಂದುಬಿಡುತ್ತೆ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಐ. ಈ ಕಂಟ್ರೋಲ್ ಐ ನಿಮ್ಮ ಕಂಟ್ರೋಲ್ ಬಿ ಎಕ್ಸ್ಪ್ಲೇನ್ ಮಾಡಿದೆ, ಅದೇ ಥರ ಕಂಟ್ರೋಲ್ ಐ. ಈಗ ಕೆಲವೊಂದು ಥೀಸಿಸ್ ಬರೆಯೋರು ಏನು ಮಾಡ್ತಾರೆ, ಈಗ ಸೈಂಟಿಫಿಕ್ ನೇಮ್ಗಳಿರುತ್ತೆ, ಆಮೇಲೆ ಕೆಲವೊಂದು ಬುಕ್ಸ್ ಬರೆಯೋರು ಸೈಂಟಿಫಿಕ್ ನೇಮ್ಗಳನ್ನು ಅಂಡರ್ಲೈನ್ ಮಾಡೋದು, ಅದನ್ನು ಇಲ್ಲಿ ಇಟಾಲಿಕಲ್ಲೇ ಬರೀಬೇಕಂತ ರೂಲ್ಸ್ ಇದೆ. ಅದು ಇಟಾಲಿಕಲ್ಲಿ ಬರೀಬೇಕು ಅಂದ್ಕೊಂಡ್ರೆ ನೀವು ಬಂದು ಮಿಸ್ ಆಗಿ ಇಟಾಲಿಕ್ ಅಂತ ಸೇವ್ ಮಾಡಿದೆ ಬರೆದಿರ್ತೀರ, ಅದನ್ನು ಆಮೇಲೆ ಇಟಾಲಿಕ್ ಮಾಡಬೇಕು, ಸಿಕ್ಕಾಪಟ್ಟೆ ಬರೆದಿರ್ತೀರ, ಅದೆಲ್ಲ ಒಂದು ಎರಡು ಮಾತು ಅಳಿಸಿ ಮತ್ತೆ ಬರೋಕ್ಕಾಗಲ್ಲ, ಅದನ್ನು ಇಲ್ಲ ಇಟಾಲಿಕ್ ಮಾಡಬೇಕಂದ್ರೆ ಅದನ್ನು ಪೂರ್ತಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಐ ಹೊಡೆದ್ರೆ ಸಾಕು ಇಟಾಲಿಕ್ ಆಗಿಬಿಡುತ್ತೆ. ಕಂಟ್ರೋಲ್ಗೆ ನೀವು ಓದ್ತಿರ್ತೀರ, ಯಾವುದು ಪಿ ಡಿ ಎಫನ್ನು ಓದ್ತಿರ್ತೀರ, ಅದರಲ್ಲಿ ಒಂದು ನೋಟ್ ಮಾಡಬೇಕು, ನೋಟ್ ಮಾಡ್ಕೊಳ್ಬೇಕು, ನೋಟ್ಬುಕ್ ಇರೋಲ್ಲ, ಅದರಲ್ಲಿ ನೀವು ಹೈಪರ್ ಆಗಿ ಮಾಡಬೇಕು ಅಂದರೆ ಇವಾಗ ಎಲ್ಲರೂ ಯೂಸ್ ಮಾಡ್ತಿದ್ದಿರಲ್ಲ ಎಲ್ಲೋ ಅಲ್ಲಿ ಹೈಪರ್ ಲಿಂಕ್ ಹೈಪರ್ ಅಂತೆ, ಅದನ್ನು ನೀವು ಹೈಪರ್ ಲಿಂಕ್ ಅದು ಹೈಲೈಟ್ ಮಾಡೋಕ್ಕೋಸ್ಕರ ಕಂಟ್ರೋಲ್ ಕೆ ಹೊಡೆದ್ರೆ ಸಾಕು, ಆ ಲೈನು ಆ ವರ್ಡು ಹೈಲೈಟ್ ಆಗುತ್ತೆ, ಅದಕ್ಕೋಸ್ಕರ ಕಂಟ್ರೋಲ್ ಕೆ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಕಂಟ್ರೋಲ್ ಒ. ಇವು ಯಾವುದೇ ಪ್ರೋಗ್ರಾಮಲ್ಲಿ ಎಲ್ಲ ಪ್ರೋಗ್ರಾಮಲ್ಲಿ ಕಾಮನ್ನಾಗಿ ಯೂಸ್ ಮಾಡುವಂಥ ಒಂದು ಶಾರ್ಟ್ ಕೀ. ಈ ಶಾರ್ಟ್ ಕೀ ಕಂಟ್ರೋಲು ನೀವು ಟ್ಯಾಪ್ ಮಾಡಿದ ತಕ್ಷಣ ಯಾವುದೇ ವಿಂಡೋ ಅಥವಾ ಯಾವುದೇ ಫೋಲ್ಡರ್ ಓಪನ್ ಮಾಡೋಕ್ಕೋಸ್ಕರ ಕಂಟ್ರೋಲ್ ಓ ಟ್ಯಾಪ್ ಮಾಡ್ತಾರೆ, ಓಪನ್ ಕಂಟ್ರೋಲ್ ಓ ಓ ಅಂದ ತಕ್ಷಣ ಓಪನ್. ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬರೋದು ಓ ಅಂದಮೇಲೆ ನೆಕ್ಸ್ಟ್ ಪಿ. ನಾನು ಅಲ್ಫಾಬೆಟಿಕಲ್ ಆಗಿ ಬರೆದಿದ್ದೀನಿ, ಕಂಟ್ರೋಲ್ ಓ ಅಂದ ಆಯಿತು, ಅದ ತಕ್ಷಣ ಕಂಟ್ರೋಲ್ ಪಿ. ಕಂಟ್ರೋಲ್ ಪಿ ಇದು ನೀವು ಟೈಪ್ ಮಾಡಿದಂಥ ಅಥವಾ ಲೆಟರ್ ಆಗಿರ್ಬೋದು, ಯಾವುದೇ ನೋಟ್ಸ್ ಆಗಿರ್ಬೋದು, ಅದನ್ನು ಪ್ರಿಂಟ್ ಕೊಡೋಕ್ಕೋಸ್ಕರ ಕಂಟ್ರೋಲ್ ಪಿ ಅಂತ ಡೈರೆಕ್ಟ್ ನೀವು ಪ್ರೆಸ್ ಮಾಡಿದರೆ ಸಾಕು, ಪ್ರಿಂಟಿಂಗ್ ಇಂಡೆಕ್ಸ್ ಓಪನ್ ಆಗುತ್ತೆ, ಅದಕ್ಕೆ ಡೈರೆಕ್ಟ್ ಶಾರ್ಟ್ ಕೀ ಕಂಟ್ರೋಲ್ ಪಿ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಎಸ್. ಕಂಟ್ರೋಲ್ ಎಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು, ಕಂಟ್ರೋಲ್ ಎಸ್ ಅಂದರೆ ಸೇವ್. ಎಸ್ ಅಂದರೆ ಏನು? ಸೇವ್. ನೀವು ಕಂಟ್ರೋಲ್ ಎಸ್ ಅಂದರೆ ಸೇವ್ ಆ್ಯಸ್ ಆಗುತ್ತೆ. ಅದು ಸೇವ್ ಆ್ಯಸ್ ಅಂದರೆ ಏನು? ಸೇವ್ ಅಂದರೆ ಏನು? ಸೇವ್ ಆ್ಯಸ್ ಅಂದರೆ ಏನು? ಸೇವ್ ಅಂದರೆ ಏನು? ಸೇವ್ ಅಂದರೆ ಸೇವ್ ಅಂದರೆ ನೀವು ಇನ್ನೂ ನ್ಯೂ ಫೋಲ್ಡರ್ ಇರುತ್ತೆ ಅದನ್ನು ಸೇವ್ ಮಾಡೋಕ್ಕೋಸ್ಕರ ಸೇವ್ ಅಂತ ನಿಂತಾರೆ. ಆಮೇಲೆ ಸೇವ್ ಆ್ಯಸ್ ಅಂದರೆ ಇದೇ ಥರ ಇನ್ನೊಂದು ಫೋಲ್ಡರ್ ಸೇವ್ ಆಗಿರುತ್ತೆ, ಸೇಮ್ ನೇಮಿಂದ ಇನ್ನೊಂದು ಫೋಲ್ಡರ್ನ ಸೇವ್ ಮಾಡೋಕ್ಕೋಸ್ಕರ ಸೇವ್ ಆ್ಯಸ್ ಅಂತ ಬರುತ್ತದೆ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಯು. ಕಂಟ್ರೋಲ್ ಯು ಅಂದರೆ ಬೋಲ್ಡ್ ಆವಾಗ ಎಕ್ಸ್ಪ್ಲೇನ್ ಮಾಡಿದೆ, ಅದಾದ ನಂತರ ಇಟಾಲಿಕ್ ಎಕ್ಸ್ಪ್ಲೇನ್ ಮಾಡಿದೆ, ಅದಾದ ನಂತರ ಇನ್ನೊಂದು ಹೆಡ್ಲೈನ್ ಬರೆಯುವಾಗ ಯೂಸ್ ಮಾಡೋಂಥ ಇನ್ನೊಂದು ಫಂಕ್ಷನ್ ಅಂದರೆ ಅಂಡರ್ಲೈನ್. ಅಂಡರ್ಲೈನ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಕಂಟ್ರೋಲ್ ಯು ಅನ್ನು ಟ್ಯಾಪ್ ಮಾಡಿದರೆ ಸಾಕು, ನೀವು ಸೆಲೆಕ್ಟ್ ಮಾಡಿರುವಂಥ ಸೆಂಟೆನ್ಸ್ ಕೆಳಗಡೆ ಅಥವಾ ಹೆಡ್ಡಿಂಗ್ ಕೆಳಗಡೆ ಅಂಡರ್ಲೈನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಕಂಟ್ರೋಲ್ ವಿ. ಈ ಕಂಟ್ರೋಲ್ ವಿ, ಕಂಟ್ರೋಲ್ ವಿ ಅಂದರೆ ಏನು? ಪೇಸ್ಟ್. ಪೇಸ್ಟ್ ನೀವು ಕಟ್ ಮಾಡಿರೋದು ಅಥವಾ ಕಾಪಿ ಮಾಡಿರುವಂಥ ಸೆಂಟೆನ್ಸನ್ನು ಅಥವಾ ಫೋಲ್ಡರನ್ನು, ಐಕಾನನ್ನು ಅಥವಾ ಫೋಟೋ, ವಿಡಿಯೋ ಏನೇ ಆಗಿರ್ಬೋದು, ಅದನ್ನು ನೀವು ಇನ್ನೊಂದರ ಜಾಗದಲ್ಲಿ ಪೇಸ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ವಿಯನ್ನು ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಮೇನ್ ಫೀಚರ್ ಇದು ಕಂಟ್ರೋಲ್ ಎಕ್ಸ್. ಕಂಟ್ರೋಲ್ ಎಸ್ ಕಾಪಿ ಥರನೇ ಇನ್ನೊಂದು ನಿಮ್ಗೆ ಗೊತ್ತಿರುತ್ತೆ, ಕಾಪಿ ಅಂದರೆ ಅದೇ ಥರ ಡುಪ್ಲಿಕೇಟ್ ಮಾಡೋದು, ಕಟ್ ಅಂದರೆ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನು ರೀಪ್ಲೇಸ್ ಮಾಡೋದು, ಅದಕ್ಕೇನಂತಾರೆ ಕಟ್ ಅಂತಾರೆ. ಅದನ್ನು ಶಾರ್ಟ್ ಕೀ ಕಂಟ್ರೋಲ್ ಎಕ್ಸ್. ಕಂಟ್ರೋಲ್ ಎಕ್ಸ್ ನೀವು ಟ್ಯಾಪ್ ಮಾಡಿದರೆ ಸೆಲೆಕ್ಟ್ ಮಾಡಿರುವಂಥ ಸೆಂಟೆನ್ಸ್ ಆಗಿರ್ಬೋದು, ಸೆಲೆಕ್ಟ್ ಮಾಡಿರುವಂಥ ಐಟಮು, ವೀಡಿಯೋ, ಹೋಲ್ಡರ್ ಏನೇ ಇರಲಿ, ಅದು ಅಲ್ಲಿ ಆ ಇರೋಂಥ ಇರತಕ್ಕಂಥ ಪ್ಲೇಸಿಂದ ಕಟ್ಟಾಗಿ ಅಂದರೆ ಆ ಪ್ಲೇಸಿಂದ ಡಿಲೀಟ್ ಆಗಿ ನೀವು ನೆಕ್ಸ್ಟ್ ಆ ಪ್ಲೇಸಲ್ಲಿ ರೀಪ್ಲೇಸ್ ಮಾಡ್ತಿರಲ್ಲ ಆ ಪ್ಲೇಸ್ಗೆ ಇನ್ಸರ್ಟ್ ಆಗುತ್ತೆ, ಅದಕ್ಕೆ ನಂತರ ಕಂಟ್ರೋಲ್ ಕಟ್. ಇನ್ನು ಕೊನೆಯದಾಗಿ ಕಂಟ್ರೋಲ್ ವೈ.
ಕಂಟ್ರೋಲ್ ವೈ ಅಂದರೆ ಇದು ರಿಪೀಟ್ ಆರ್ ಇದು ರೀಡೋ ರೀಡೋ ಅಂತ ಕಂಟ್ರೋಲ್ ವೈ ಇದು ರೀಡೋ ಇದು ರೀಡೋ ರೀಡೋ ಅಥವಾ ರಿಪೀಟ್ ರಿಪೀಟ್ ಅಥವಾ ರೀಡೋ ನೀವು ಮಾಡಿರತಕ್ಕಂಥ ಯಾವುದೇ ಏನೋ ಮಿಸ್ಟೇಕ್ ಆಗಿ ಏನೋ ಡಿಲೀಟ್ ಆಗುತ್ತೆ ಅಥವಾ ಅದು ಏನೋ ಒಂದು ಪ್ರಾಬ್ಲಮ್ ಆಗಿ ಏನಾದ್ರು ಆಗುತ್ತೆ ಅದನ್ನು ವಾಪಸ್ ಮಾಡಿಬಿಡ್ಬೇಕಂದ್ರೆ ರೀಡೋ ಮಾಡ್ತಾರೆ ರೀಡೋ ಅಥವಾ ಇನ್ನೊಂದು ಏನಂದರೆ ಈಗ ನೀವು ಏನೋ ಮಾಡೋಕೆ ಹೋಗಿ ಒಂದು ಡಿಲೀಟ್ ಆಗಿರುತ್ತೆ ಅದನ್ನು ವಾಪಸ್ ಅಂಡೋ ಮಾಡ್ಕೊತೀರ ಅಂಡೋ ಮಾಡ್ಕೊಂಡು ಬಗ್ಗೆ ಮತ್ತೆ ಡಿಲೀಟ್ ಆಯಿತು ನಾವು ರೀಡೋ ಮಾಡೋಕ್ಕೋಸ್ಕರ ಕಂಟ್ರೋಲ್ ವೈನ ಟ್ಯಾಪ್ ಮಾಡಬೇಕು ಕಂಟ್ರೋಲ್ ಜಡ್ ಅಂದರೆ ಅಂಡೋ 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 ಅಂದರೆ ನೀವು ಯೂಸ್ ಮಾಡ್ತಿರತಕ್ಕಂಥ ರೀಡೋ ಅಂಡೋ ಅಂದರೆ ಏನೋ ಟ್ಯಾಪ್ ಮಾಡಿರ್ತೀರ ಮಿಸ್ ಆಗಿ ಅದು ಡಿಲೀಟ್ ಆಗಿಬಿಟ್ಟಿರುತ್ತೆ ಏನೋ ಟೈಪ್ ಮಾಡಿರ್ತೀರ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಡುತ್ತೆ ಡಿಲೀಟ್ ಆಗಿರ್ತಕ್ಕಂಥದ್ದನ್ನು ವಾಪಸ್ ಮೊದಲಿನ ಥರ ಮಾಡೋಕ್ಕೋಸ್ಕರ ಕಂಟ್ರೋಲ್ ಜಡ್ಡನ್ನು ನೀವು ಟ್ಯಾಪ್ ಮಾಡಿದರೆ ಸಾಕು ಅದು ವಾಪಸ್ ಲಾಸ್ಟ್ ಮಿನಿಟ್ ಹೆಂಗಿತ್ತು ಆ ಟೈಪ್ ಆಗುತ್ತೆ ಅಷ್ಟೆ. ಇನ್ನು ನೆಕ್ಸ್ಟು ನಾನು ನಿಮ್ಮ ಇಂಪಾರ್ಟೆಂಟ್ ಫಂಕ್ಷನ್ ಕೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇದ್ದಿರಬೇಕು, ನಿಮ್ಗೆ ಗೊತ್ತಿರಲ್ಲ ಫಂಕ್ಷನ್ ಕೀಸ್ ಅಂದ್ರೆ ಏನು, ಅದನ್ನೇನು ಯೂಸ್ ಮಾಡೋದು. ಫಸ್ಟ್ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಒಂದು ಲೈನ್ ಕಂಟಿನ್ಯೂ ಇರುತ್ತೆ, F1 to F12 ಫಂಕ್ಷನ್ ಕೀಸ್ ಅಂತಾರೆ. ಓಕೆ, ಆ ಫಂಕ್ಷನ್ ಕೀಸ್ದ ಇಂಪಾರ್ಟೆಂಟ್ ಫೀಚರ್ಸ್ ನಾನು ಹೇಳ್ತೀನಿ. F1 ನೀವು ಟ್ಯಾಪ್ ಮಾಡಿದ ತಕ್ಷಣ ಹೆಲ್ಪ್ ಸ್ಕ್ರೀನ್ ಓಪನ್ ಆಗುತ್ತೆ ಕಂಪ್ಯೂಟರಲ್ಲಿ. ನೀವು ಫಸ್ಟ್ F1 ಟ್ಯಾಪ್ ಮಾಡಿದ ತಕ್ಷಣ ಕಂಪ್ಯೂಟರಲ್ಲಿ ಫಸ್ಟ್ F1 ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಓಪನ್ ಆಗುತ್ತೆ ಈ ಥರ. ಇಲ್ಲಿ ನೀವು ಏನಾದರೂ ಟೈಪ್ ಮಾಡಿ ನಿಮಗೆ ಕಂಪ್ಯೂಟರಲ್ಲಿ ಏನು ಬೇಕಾಗಿರ್ತದೆ ಅದನ್ನು ಸರ್ಚ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ F2 ಅಂದರೆ ನೀವು ಫೋಲ್ಡರ್ ಬಂದು ಏನು ಸೆಲೆಕ್ಟ್ ಮಾಡಿ ಇನ್ನು F2 ಇದು ನೀವು ಸೇವ್ ಮಾಡಿರ್ತಕ್ಕಂಥ ಫೋಲ್ಡರ್ನ ಹೆಸರನ್ನು ರೀನೇಮ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ನೀವು ಅದನ್ನು ಇನ್ನೊಮ್ಮೆ F2 ಟ್ಯಾಪ್ ಮಾಡಿ ಸೇವ್ ಮಾಡಿರೋ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಅದಾದಮೇಲೆ F2 ಅಂತ ಟ್ಯಾಪ್ ಮಾಡಿದರೆ ಸಾಕು ಅದು ಆ ಫೋಲ್ಡರ್ದ ನೇಮ್ ಡೆಸ್ಕ್ ಓಪನ್ ಆಗುತ್ತೆ, ಅಲ್ಲಿ ರೀನೇಮ್ ಮಾಡ್ಕೋಬೋದು. ನೆಕ್ಸ್ಟು F3 ಸರ್ಚ್ ಫೀಚರ್ಸ್. ಈಗ ಯಾವುದೋ ಒಂದು ನೀವು ವಿಂಡೋ ಓಪನ್ ಮಾಡಿರ್ತೀರ ಅದರ ಫೀಚರ್ಸ್ನ ಸರ್ಚ್ ಮಾಡೋಕ್ಕೋಸ್ಕರ F3 ಸಹ ಟ್ಯಾಪ್ ಮಾಡಿದ್ರೆ ಸಾಕು ಅದರ ಫೀಚರ್ಸ್ ಸಹ ಆಗುತ್ತೆ. ಈ F close ಅನ್ನೋದು F4 ಅನ್ನೋದು ಕ್ಲೋಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕ್ಲೋಸ್ ಹೆಂಗೆ ಕ್ಲೋಸ್ ಮಾಡೋದು, ನೀವು Alt+F4 ಅಂತ ನೀವು ಟ್ಯಾಪ್ ಮಾಡಿದರೆ ಸಾಕು ನೀವು ಯಾವುದೇ ವಿಂಡೋ ಓಪನ್ ಮಾಡಿರಲಿ ಆ ವಿಂಡೋ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಆಮೇಲೆ ನೀವು ಹೋಮ್ ಸ್ಕ್ರೀನಲ್ಲಿ ಇರ್ತೀರ, ಹೋಮ್ ಸ್ಕ್ರೀನಲ್ಲಿ ಇದ್ದು F4 ಅಂತ ಈ ಟೈಪ್ ನೀವು ಟ್ಯಾಪ್ ಮಾಡಿದರೆ ಸಾಕು ಸೆಟ್ ಡೌನ್ ಆಪ್ಷನ್ ಓಪನ್ ಆಗುತ್ತೆ. ಸೆಟ್ ಡೌನ್ ಆಪ್ಷನ್ ಅದಾದ ನಂತರ ನೀವು ಎಂಟರ್ ಅಂತ ಲ್ಯಾಪ್ ಕೀಬೋರ್ಡಲ್ಲಿ ಟ್ಯಾಪ್ ಮಾಡಿದರೆ ಸಾಕು ನಿಮ್ಮ ಮೌಸೇ ಬೇಡ, ನಿಮ್ಮದು ಲ್ಯಾಪ್ಟಾಪ್ ಡೈರೆಕ್ಟಾಗಿ ಸೆಟ್ ಡೌನ್ ಆಗುತ್ತೆ, PC ಡೈರೆಕ್ಟಾಗಿ ಸೆಟ್ ಡೌನ್ ಆಗುತ್ತೆ. F5 ಡೈರೆಕ್ಟ್ ಯೂಸ್ ಮಾಡ್ತೀರಿ, ಎಲ್ಲರಿಗೂ ಗೊತ್ತಿದ್ದು ಇದು ರಿಫ್ರೆಶ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ, ಐಕನ್ ರಿಫ್ರೆಶ್ ಅಥವಾ ಲ್ಯಾಪ್ಟಾಪ್ ರಿಫ್ರೆಶ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. F3 ಇದು ಅಡ್ರೆಸ್ ಬಾರ್, ಇದು ಜಮಾನಾಗಿ ಜಾಸ್ತಿ ಯಾರು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಅದರ ಅಡ್ರೆಸ್ ಬಾರ್ ಅಂತ ನೀವು ನೆನಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ F7 ಇದು ನೀವು ಲೆಟರ್ ಟೈಪ್ ಮಾಡುವಾಗ, ನಾವೆಲ್ ಟೈಪ್ ಮಾಡುವಾಗ ಅಥವಾ ಏನೋ ಬರೆಯುವಾಗ ಮಾಡ್ತೀರಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ, ಸ್ಪೆಲ್ಲಿಂಗನ್ನು ನೋಡ್ಕೋಕ್ಕೋಸ್ಕರ ಈ F7 ಟ್ಯಾಪ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಬರೋದು F6 ಅಡ್ರೆಸ್ ಬಾರು, ಅದು ಗೊತ್ತಿರೋ. ಆಮೇಲೆ F7 ಅಂದರೆ ನೀವು ಲೆಟರ್ ಟೈಪ್ ಮಾಡಿರ್ತೀರ ಅದರಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀರ ಅಥವಾ ಯಾವುದೋ ನಾವೆಲ್ ಬರೆದಿರ್ತೀರ ಅಥವಾ ಏನೋ ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀರ ಅಲ್ಲಿ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಅಂಡರ್ಲೈನಲ್ಲಿ ರೆಡ್ ಮಾರ್ಕಲ್ಲಿ ಬರುತ್ತೆ, ಅದು ಏನಂತ ನೀವು ಗ್ರಾಮರ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ. ಅದಾವಾಗ ನೀನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು F7 ಟ್ಯಾಪ್ ಮಾಡಿದರೆ ಸಾಕು ಅದು ಗ್ರಾಮಟಿಕಲಿ ಕರೆಕ್ಟ್ ಆನ್ಸರ್ಗಳನ್ನು ತೋರಿಸೋಕೆ ಸ್ಟಾರ್ಟ್ ಮಾಡಿದೆ ಈ ಬಾಕ್ಸಲ್ಲಿ, ಅದರಲ್ಲಿ ನಿಮ್ಗೆ ಯಾವ ಕರೆಕ್ಟ್ ಅನ್ನಿಸ್ತದೆ ಅದನ್ನು ಟ್ಯಾಪ್ ಮಾಡೋದು, ಅದು ಕರೆಕ್ಟ್ ಆಗಿ ಬರುತ್ತೆ ಗ್ರಾಮಟಿಕಲಿ. ನೆಕ್ಸ್ಟ್ ಬರೋದು F8 SSID ಬೂಟ್ ಮೆನು, ಇದು ಜಾಸ್ತಿ ಯೂಸ್ ಆಗೋಂಗಿಲ್ಲ, ಇದು ಯೂಸ್ ಮಾಡೋಕ್ಕೂ ವೇಸ್ಟು. ಆ್ಯಂಡ್ F9 ನೀವು ಡಾಕ್ಯುಮೆಂಟ್ ಓಪನ್ ಮಾಡಿರ್ತೀರ ಒಂದು ಯಾವುದೋ ಆ್ಯಪಲ್ಲಿ ಅಥವಾ ಯಾವುದೋ ಐಕಾನಲ್ಲಿ, ಲ್ಯಾಪ್ಟಾಪಲ್ಲಿ ಆ್ಯಪ್ ಅನ್ನೋಂಗಿಲ್ಲ ಐಕಾನ್ ಅಂತಾರೆ, ಅಲ್ಲಿ ಓಪನ್ ಮಾಡಿರ್ತೀರ ಆ ಡಾಕ್ಯುಮೆಂಟ್ ಏನಾಗುತ್ತೆ ಲೋಡ್ ಆಗೋಕ್ಕೆ ಲೇಟ್ ಆಗುತ್ತೆ. ಅವಾಗ ನೀವು ಲ್ಯಾಪ್ಟಾಪ್ ರಿಫ್ರೆಶ್ ಯಾವ ಟೈಪ್ ಮಾಡ್ತೀರ ಆ ಥರ ನಿಮ್ಮದು ಐಕಾನ್ ರಿಫ್ರೆಶ್ ಮಾಡೋಕ್ಕೋಸ್ಕರ ಇದು ಯೂಸ್ ಮಾಡ್ತಾರೆ. ಏನು F9 ಟೈಪ್ ಮಾಡಿದ್ರೆ ಓಪನ್ ಮಾಡಿರ್ತಕ್ಕಂಥ ವಿಂಡೋ ರಿಫ್ರೆಶ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ F10 ಇದು ಆ್ಯಕ್ಟಿವೇಟ್ಸ್ ದಿ ಮೆನು ಬಾರನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಒಂದು ಸತಿ ನೀವು ಟ್ಯಾಪ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೆನು ಬಾರನ್ನು ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗೋದಿಲ್ಲ. ಮೆನು ಬಾರ್ ಅಂದರೆ ಏನು, ಇದು ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ F11 ಇದು ನಿಮ್ಮದು ಯೂಟ್ಯೂಬಲ್ಲಿ ವಿಡಿಯೋ ನೋಡುವಾಗ ಅಥವಾ ಏನು ಆ್ಯಪ್ ಓಪನ್ ಮಾಡಿರ್ತಾರೆ PDF ಓಪನ್ ಮಾಡಿರ್ತಾರೆ ಅದು ನೋಡುವಾಗ ನಿಮ್ಮದು ಫುಲ್ ಸ್ಕ್ರೀನ್ ಮೋಡಿ ಆಫ್ ಆಗಿರಲ್ಲ, ಫುಲ್ ಆಫ್ ಸ್ಕ್ರೀನ್ ಇರುತ್ತೆ, ಅದು ಫುಲ್ ಸ್ಕ್ರೀನ್ ಮಾಡೋಕ್ಕೋಸ್ಕರ F11 ಹೋಗ್ತಾರೆ ಸಾಕು ಫುಲ್ ಸ್ಕ್ರೀನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ F12 ಇದು ಯಾವುದೋ ಡಾಕ್ಯುಮೆಂಟ್ನ ಅದರ ಡುಪ್ಲಿಕೇಟ್ ಆಗಿ ಅದೇ ಥರ ಇನ್ನೊಂದು ಸತಿ ಸೇವ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. F12 ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ F12 ಹೋದ್ರೆ ಸಾಕು ಸೇವ್ ಆಗ ಮೊದಲೇ ಇದ್ದಂಥ ಡಾಕ್ಯುಮೆಂಟ್ ಟೈಪ್ ಸೇವ್ ಆಗುತ್ತೆ ಡೈಲಾಗ್ ಬಾಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಆಲ್ಟ್ ಶಾರ್ಟ್ ಕೀಸ್ಗಳು ಯಾವ ಥರ ಯೂಸ್ ಮಾಡ್ತಾರೆ ಅಂತಂದರೆ, Alt+F ಅಂತ ನೀವು ಟ್ಯಾಪ್ ಮಾಡಿದರೆ ಸಾಕು, ಕಂಟ್ರೋಲ್ F ಅಂದರೆ ಏನು ಫೈಂಡ್, Alt+F ಅಂದರೆ ಫೈಲ್ ಮೆನು ಇನ್ ಕರೆಂಟ್ ಪ್ರೋಗ್ರಾಮ್. ನೀವು MS Excel ಓಪನ್ ಮಾಡಿದಿರ ಅಂತ ಅಂದ್ಕೊಳ್ಳಿ, MS Excel ಇದ್ರದ್ದು ಮೆನ್ಯು ಫೈಲ್ ಮೆನ್ಯು ನಿಮ್ಮಂದರೆ ಅದರಲ್ಲಿ ಏನೋ ಒಂದು ಇನ್ಸರ್ಟ್ ಮಾಡ್ಕೋಬೇಕಾಗಿರ್ತದೆ ನಿಮಗೆ,
ಫೈಲಲ್ಲಿಂದ ನೀವು ಅದನ್ನು ತೆಗೆದುಕೊಂಡು ಎಂ ಎಸ್ ಎಕ್ಸೆಲಲ್ಲಿ ಹಾಕೋಬೇಕಾಗಿರುತ್ತೆ. ಅದು ಹಾಕೋಬೇಕು, ಆ ಪ್ರೋಗ್ರಾಮಲ್ಲಿರುವಂಥ ಫೈಲ್ ಮೆನು ಓಪನ್ ಆಗುತ್ತೆ. ಆ ಫೈಲ್ ಮೆನುವಲ್ಲಿ ಇರೋದನ್ನು ಇನ್ಸರ್ಟ್ ಮಾಡ್ಕೋಬೋದು ಡೈರೆಕ್ಟ್ ಎಂ ಎಸ್ ಎಕ್ಸೆಲಲ್ಲಿ. ಆವಾಗ ಅದು ಯೂಸ್ ಮಾಡ್ತಾರೆ, ಎಫ್ ಆಲ್ಟ್ ಎಫ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಲ್ ಟಿ, ಆಲ್ ಟಿ ಏನು, ಈ ಕರೆಂಟ್ ಪ್ರೋಗ್ರಾಮನ್ನ ಎಕ್ಸಿಟ್ ಮಾಡೋಕ್ಕೋಸ್ಕರ ಈ ಕರೆಂಟ್ ಪ್ರೋಗ್ರಾಮ್ ಏನು ಓಪನ್ ಮಾಡಿರ್ತೀರ, ಇದನ್ನು ಬಿಟ್ಟು ನೀವು ಹೊರಗೆ ಹೋಮ್ ಬರಬೇಕು. ಅದಕ್ಕೆ ಏನು ಮಾಡ್ತೀರ, ಆಲ್ ಟಿ ಆಲ್ ಟಿ ಅಂತ ಟ್ಯಾಪ್ ಮಾಡಿದ್ರೆ ಸಾಕು. ಇನ್ನೊಂದೇನು ಆಲ್ಟ್ ಎಫ್ ಫೋರ್ ಇದು ಯೂಸ್ ಮಾಡ್ಬೋದು. ಆಮೇಲೆ ಆಲ್ಟ್ ಟ್ಯಾಬ್, ನೆಕ್ಸ್ಟ್ ಯಾವುದು ಆಲ್ ಟ್ಯಾಬ್. ಆಲ್ ಟ್ಯಾಬ್ ಅಂದರೆ ಸ್ವಿಚ್ ಬಿಟ್ವೀನ್ ಒನ್ ಓಪನ್ಡ್ ಪ್ರೋಗ್ರಾಮ್. ಈಗ ಓಪನ್ ಮಾಡಿರ್ತಾರ ಒಂದು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ನ ಮೊದಲು ಹಿಂದೆ ಒಂದು ಪ್ರೋಗ್ರಾಮ್ ಓಪನ್ ಮಾಡಿರ್ತಾರೆ, ಆಮೇಲೆ ಈಗೊಂದು ಪ್ರೋಗ್ರಾಮ್ ಇರ್ತಾರೆ. ಈ ಪ್ರೋಗ್ರಾಮ್ ಮತ್ತು ಈ ಪ್ರೋಗ್ರಾಮ್ನ ಸ್ವಿಚ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಆಲ್ಟ್ ಟ್ಯಾಬ್ ಯೂಸ್ ಮಾಡ್ತಾರೆ. ಈ ಪ್ರೋಗ್ರಾಮ್ ಬಿಟ್ಟು ಈ ಪ್ರೋಗ್ರಾಮ್ಗೆ ಹೋಗುತ್ತೆ ಅಷ್ಟೇ. ಆಮೇಲೆ ಆಲ್ಟ್ ಎಂಟರ್, ಆಲ್ಟ್ ಎಂಟರ್ ಅಂದರೆ ನೀವು ಒಂದು ಸೆಲೆಕ್ಟ್ ಮಾಡಿರ್ತಾರಲ್ಲ ಅದರ ಫೀಚರ್ಸ್ನ ಓಪನ್ ಮಾಡೋಕ್ಕೋಸ್ಕರ, ಪ್ರಾಪರ್ಟೀಸ್ ಆಫ್ ಸೆಲೆಕ್ಟೆಡ್ ಐಟಮ್. ಇದ್ರ ಫೀಚರ್ ಓಪನ್ ಮಾಡ್ಬೇಕಂದ್ರೆ ಆಲ್ಟ್ ಎಂಟರ್ ಹೊಡೆದ್ರೆ ಸಾಕು, ಈ ಸೆಲೆಕ್ಟ್ ಮಾಡಿರ್ತಕ್ಕಂಥ ಐಟಮ್ ಫೀಚರ್ ಓಪನ್ ಆಗುತ್ತೆ. ಆಮೇಲೆ ಸಿಫ್ಟ್ ಹೋಮ್, ಸಿಫ್ಟ್ ಹೋಮ್, ಸಿಫ್ಟ್ ಹೋಮ್ ಅಂದರೆ ಇದು ಇದು ಬಿಗಿನಿಂಗ್, ಇದು ಎಂಡ್. ಸಿಫ್ಟ್ ಹೋಮ್ ಮಾಡಿದ ತಕ್ಷಣ ಈ ಡಾಕ್ಯುಮೆಂಟ್ನ ಬಿಗಿನಿಂಗಲ್ಲಿ ಕರ್ಸರ್ ಹೋಗಿ ನಿಲ್ಲುತ್ತೆ. ಈ ಕರ್ಸರನ್ನು ಏನಾಗುತ್ತೆ, ಬಿಗಿನಿಂಗಲ್ಲಿ ಹೋಗಿ ನಿಲ್ಲುತ್ತೆ. ಆಮೇಲೆ ಸಿಫ್ಟ್ ಎಂಡ್ ಅಂತ ಟ್ಯಾಪ್ ಮಾಡಿದ್ರೆ ಸಾಕು, ಈ ಪರ್ಸನ್ನ ಎಂಡಲ್ಲಿ ಹೋಗಿ ಈ ಡಾಕ್ಯುಮೆಂಟ್ನ ಎಂಡಲ್ಲಿ ಹೋಗಿ ಕರ್ಸರ್ ನಿಲ್ಲುತ್ತೆ. ಅಂದರೆ ಡಾಕ್ಯುಮೆಂಟ್ ಎಂಡ್ ಹೋಗಬೇಕಂದ್ರೆ ಸಿಫ್ಟ್ ಎಂಡ್, ಡಾಕ್ಯುಮೆಂಟ್ ಫಸ್ಟ್ ಹೋಗಬೇಕಂದ್ರೆ ಸಿಫ್ಟ್ ಹೋಮ್. ಇದೇ ಥರ ಇನ್ನು ಕೆಲವೊಂದಿದೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಸಿಫ್ಟ್, ಸಿಫ್ಟ್ ಹಿಡ್ಕೊಂಡು ಟ್ಯಾಪ್ ಮಾಡಿದ್ರೆ ಸಾಕು ಕ್ಯಾಪಿಟಲ್ ಆಗುತ್ತೆ ಅಥವಾ ಸ್ಮಾಲ್ ಆಗುತ್ತೆ. ಕ್ಯಾಪಿಟಲ್ ಇದ್ದರೆ ಸ್ಮಾಲ್, ಮಾಡಿದ್ರೆ ಕ್ಯಾಪಿಟಲ್. ಇದೇ ಥರ ಇನ್ನೂ ಕೆಲವೊಂದು ವೀಡಿಯೋಗಳಿವೆ, ಅದನ್ನು ನೀವು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಇನ್ನು ಕೆಲವೊಂದು ವಿಷಯಗಳು ಹಾಗೆ ಉಳಿದಿವೆ. ಅದು ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ ಅಥವಾ ಯಾವುದೇ ವಿಷಯದ ಮೇಲೆ ವೀಡಿಯೋ ಮಾಡುವಂತ ನಿಮ್ಗೆ ಅನಿಸಿದ್ರೆ ನಿಮಗೆ ಸಜೆಸ್ಟ್ ಮಾಡಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ಮೇಲ್ ಐ ಡಿ ಕೊಟ್ಟಿರ್ತೀನಿ ಕೆಳಗಡೆ, ಅದಕ್ಕೆ ಮೇಲ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.